ಕಾರಣವಾಗಿ ಇಪ್ಪತ್ತೈದು ವರ್ಷದಿಂದ ಈ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿ 36 ವರ್ಷದಿಂದ ಈ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷವೇ ನನಗೆ ತಂದೆ ತಾಯಿ ಎಲ್ಲ. ಎತ್ತ ತಾಯಿಗೆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ಎತ್ತ ತಾಯಿಗೆ ಮೋಸ ಮಾಡಿದಾಗ ಹಾಗೆ ಅಂತ ನಮ್ಮನ್ನೆಲ್ಲೊಂದು ಜೊತೆಗಿಟ್ಟುಕೊಂಡು ಸಂಘಟನೆ ಮಾಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯಾಧ್ಯಕ್ಷರಾಗಿ ರಾಜ್ಯಾದ್ಯಂತ ಸುತ್ತಿ ಕೆಲಸ ಮಾಡ್ತಾ ಇರುವಂತ ಡಾಕ್ಟರ್ ಎಸ್ ಎಸ್ ಪ್ರಕಾಶಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬಂಧುಗಳೇ. ಶ್ರೀ ಪರಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಇವತ್ತು ನೆನೆಸ್ಕೋಬರ್ತಾ ಇದ್ದೀನಿ. 25 ವರ್ಷ ಕಾಲ ಚೇರ್ಮನ್ ಆಗಿದ್ದೀನಿ. ಇವತ್ತು ನಮಗೆ ಸಾಧನೆ ಏನಿಲ್ಲ ಸರ್, ನಿಮ್ಮ ಹತ್ರ ಹೇಳ್ಕೊಳ್ಳಕ್ಕೆ ಓನ್ಲಿ ಮೆಂಬರ್ಶಿಪ್ ಮಾಡಿದೀವಿ. ಆ 12 ಲಕ್ಷ ಜನ ಮೆಂಬರ್ಶಿಪ್ ಇಂಟು 5 ನಿಮಗೆ 60 ಲ್ಯಾಕ್ಸ್ ಮೆಂಬರ್ ಇದ್ದಾರೆ. 60 ಲ್ಯಾಕ್ಸ್ ನಿಮಗೆ ಓಟ್ ಬರ್ತದೆ. ನಮ್ಮ ಲೇಬರ್ ಮಾತ್ರ ಅಸಂಘಟಿತ ಕಾರ್ಮಿಕರಲ್ಲಿ ರಿಯಲ್ ವೋಟರ್ಸ್, ಅವನ್ನ ಸರಿಯಾಗಿ ಕೈಗೆತ್ತಿಕೋಬೇಕು ಅಂತ ಕೇಳ್ಕೊಳ್ತಾ ಇದ್ರೆ. ಅದು ಮಾತ್ರ ಅಲ್ಲ, ಸರ್ಕಾರ ಬಹಳ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದೆ. ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನ ಹೋಗಿ ಕಾರ್ಮಿಕರ ಜನರಲ್ಲಿ ಹೇಳತಕ್ಕಂಥ ಕೆಲಸ ನಮ್ಮ ಲೀಡರ್ಶಿಪ್ ಅಲ್ಲಿ ಇಲ್ಲ. ದಯವಿಟ್ಟು ಹೇಳ್ಕೊಳ್ತಾ ಇದ್ರೆ, ತಮ್ಮಲ್ಲಿ ನೀವು ಒಬ್ಬರು ಯುವಕರು, ದಿನೇಶ್ ಗುಂಡೂರಾವ್ ಒಬ್ಬರು ಯುವಕರು, ಇಲ್ಲಿ ಪಕ್ಕದಲ್ಲಿ ಇರತಕ್ಕಂಥ ರಹಿಮಾನ್ ಖಾನ್ ಸಾಹೇಬರು ಅವರು ಯುವಕರು, ನೀವೆಲ್ಲ ಸೇರ್ಕೊಂಡು ಇವಾಗ ಯುಟಿ ಕಾಲರ್ ಸಾಹೇಬರು ಬಂದಿದ್ರು, ಅವ್ರಿಗೆ ಹೇಳಿದೀವಿ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಹತ್ರ ಗಲಾಟೆ ಮಾಡಿ 1 ಲಕ್ಷ ಜನ ಮನೆಗೆ ಕೊಡಬೇಕು ಅಂದ್ರೆ ಗಲಾಟೆ ಮಾಡಿದ್ವಿ. ಏ ಲೇಬರ್ಸ್ ಎಲ್ಲ ಹೋಗಿ ಗಲಾಟೆ ಮಾಡುವಾಗ ಅವರಿಲ್ಲ ನನ್ನ ಕೈಲಿ ಆಗಲ್ಲ, ಹೆಂಗಪ್ಪ ಇದು ಪ್ರಕಾಶ್ ನೀವು ಗಲಾಟೆ ಮಾಡ್ತೀಯ ಅಂತ ಹೇಳಿದ್ರು. ಆಗ್ಲೇ ಕಟ್ಟ ಹೇಳುವಾಗ ಆಯ್ತು ನೋಡೋಣ, ಆಯ್ತು ನೋಡಲ್ಲ ಮಾಡಲೇಬೇಕು. ಅವ್ರು ಮಾಸ್ಕ್ ಕೊಟ್ಟರೆ ಮಾಡಿಕೊಟ್ರು, 1 ಲಕ್ಷ ಜನ ಮನೆ ಕೊಟ್ಟರು. ನಾವು ಹೇಳೋದು ಮಿಡಲ್ ಕ್ಲಾಸ್ ಪೀಪಲ್ಗೂ ಕೊಡಬೇಕು. ಬೆಂಗಳೂರು ನಗರದಲ್ಲಿ ಮೋರ್ ದನ್ 60% ಅಸಂಘಟಿತ ಕಾರ್ಮಿಕರು, ಕಾರ್ಮೆಂಟ್ಸ್ ಕೊಡೋರು, ಡೊಮೆಸ್ಟಿಕ್ ವರ್ಕರ್ಸ್ ಮತ್ತು ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ. ಆ ಸ್ಟ್ರೀಟ್ ವೆಂಡರ್ಸ್ಗಳಲ್ಲಿ ಮೇಲೆ ತರಬೇಕು ಅಂತೇಳಿ ನಮ್ಮ ಸಾಂಸದ ನಾಯಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಬಂದಮೇಲೆ ಕಾರ್ಮಿಕರಿಗಾಗಿ ನಾವು 400 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ, 1000 ರೂಪಾಯಿ. ಇನ್ನು ಅನೇಕ ಕಾರ್ಯಕ್ರಮಗಳು ಮಾಡಬೇಕಾಗಿದೆ. ಅಸಂಘಟಿತ ಕಾರ್ಮಿಕರ ಸಂಖ್ಯೆ ಬಹಳ ಜಾಸ್ತಿ ಇದೆ. ಕಟ್ಟಡ ಕಾರ್ಮಿಕರಿದ್ದಾರೆ, ಕ್ಷೌರಿಕರಿದ್ದಾರೆ, ಬಡಿಗರಿದ್ದಾರೆ, ಕಂಬಾರಿದ್ದಾರೆ, ಅನೇಕ ಜನ ಇವತ್ತು ನಿಮ್ಮ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಇವತ್ತು ನರೇಗಾದಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ರಸ್ತೆ ಮಾಡುವಂಥವ್ರು, ಚರಂಡಿ ಮಾಡುವಂಥವ್ರು, ನಿರ್ಮಾಣ ಮಾಡುವಂಥವ್ರು 10 ಹಲವಾರು ಜನ. ನಮ್ಮ ಜೊತೆಯಲ್ಲಿ ನಮ್ಮ ಮಿತ್ರ ಆದಂಥ ಡಾಕ್ಟರ್ ರಮೇಶ್ ಜಾಧವ್ ಶಾಸಕರು ಬಂದಿದ್ದಾರೆ, ಅವರು ವೇದಿಕೆ ಮೇಲೆ ಬರಬೇಕು. ಏನಿದ್ದಾರೆ ಅವರಿಗಾಗಿ ಅನೇಕ ಕಾರ್ಯಕ್ರಮಗಳು ಇದ್ದಾವೆ. ಅವರಿಗೆ ಪಿಂಚಣಿ ಬರ್ತದೆ, ಅವರಿಗೆ ವಿಮೆ ಇದೆ, ಅವರಿಗೆ ಆರೋಗ್ಯ ಭಾಗ್ಯ ಇದೆ, ಎಲ್ಲ ಭಾಗ್ಯಗಳು ಅವರಿಗೆ ಭದ್ರತೆ ಇದೆ. ಆದರೆ ಅಸಂಘಟಿತ ಕಾರ್ಮಿಕರಿಗೆ ಅವ್ರಿಗೆ ಏನಾದರೂ ಭದ್ರತೆ ಇದೆಯಾ? ಏನೂ ಭದ್ರತೆ ಇಲ್ಲ. ಹೀಗಾಗಿ ಅಸಂಘಟಿತ ಕಾರ್ಮಿಕರನ್ನು ಸಂಘಟಿಸಿ ಸರ್ಕಾರ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಏನೇನು ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲ ಕಾರ್ಯಕ್ರಮಗಳನ್ನು ಅವರಿಗೆ ಮನೆತನ ಮೂಡಿಸುವಂಥ ಒಂದು ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿದರೆ ಇವತ್ತು ಕಾಂಗ್ರೆಸ್ ಪಕ್ಷ ಬಹಳ ಬಲಿಷ್ಠವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. 25 ವರ್ಷದಿಂದ ಅವರು ಕಾಂಗ್ರೆಸ್ನ ಒಬ್ಬ ಸಿಪಾಯಿಯಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಪ್ರತಿ ವರ್ಷ 8,000-9,000 ಕಿಲೋಮೀಟರ್ ಇವತ್ತು ಪಾದಯಾತ್ರೆ ನಡೀತದೆ, ಆ ಯಾತ್ರೆ ನಡೀತದೆ. ಅದೇ ರೀತಿಯಲ್ಲಿ ಸೋನಿಯಾ ಗಾಂಧಿಯವರು ಹುಟ್ಟುಹಬ್ಬದ ದಿವಸ 250 ಜನರಿಗೆ ದೆಹಲಿಗೆ ಕರೆದುಕೊಂಡು ಹೋಗಿ ಒಳ್ಳೆಯ ರೀತಿಯಿಂದ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾರೆ. ಇಂಥ ಮಾಡೋರು ಮತ್ತೆ ಯಾರಿದ್ದಾರ? ಭಾಳ ದಿವಸದಿಂದ ಮಾಡ್ತಾ ಇದ್ದಾರೆ ಏನೇ ಇದ್ರು. ಅದಕ್ಕೆ ಇವತ್ತು 40 ವರ್ಷದಿಂದ ಇಂಟೆಕಲ್ಲು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ರೀತಿಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಪ್ರತಿಯೊಂದು ಸಂಘಟನೆಯಲ್ಲಿ ಇದ್ದಾವೆ. ಇವತ್ತು ಕೂತು ಬಗೆಹರಿಸ್ಕೊಳ್ಬೇಕು, ಚರ್ಚೆ ಮಾಡಬೇಕು. ಅದಕ್ಕೆ ಆತ್ಮೀಯ ಬಂಧುಗಳೇ, ನಮ್ಮ ಕಡೆಯಿಂದ ನಿಮ್ಮ ಅನಿಸಿಕೆಗಳು, ನಿಮ್ಮ ವಿಚಾರಗಳು ಏನಿದ್ದಾವೆ ಅವೆಲ್ಲವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳಿಗೆ, ವರಿಷ್ಠರಿಗೆ, ರಾಹುಲ್ ಗಾಂಧಿಯವರಿಗೆ ಗಮನಕ್ಕೆ ನಾನು ತರ್ತೀನಿ ಎನ್ನುವಂಥ ಭರವಸೆಯನ್ನು ನಿಮ್ಮೆಲ್ಲರಿಗೆ ಇಂದು ಇಲ್ಲಿ ಕೊಡುತ್ತಾ ದಯವಿಟ್ಟು